ಗೈಸ್, 2020 ಕ್ವಶನ್ ಪೇಪರ್ ಅಲ್ಲಿ ಒಂದು 12 marks ಕ್ವಶನ್ ಇದೆ. ಕ್ವಶನ್ ಓದ್ಬೋಣ. ಫಾಲೋಯಿಂಗ್ ಇಸ್ ಅ ಬ್ಯಾಲೆನ್ಸ್ ಶೀಟ್ ಆಫ್ ಪ್ರಕಾಶ್ ಲಿಮಿಟೆಡ್ ಆಸ್ ಆನ್ 31st March 2019. ಶೇರ್ ಕ್ಯಾಪಿಟಲ್ 30,000 ಶೇರ್ಸ್ ಆಫ್ 10 each. ಜನರಲ್ ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸಂದಿಕ್ ಕ್ರೆಡಿಟರ್ಸ್, ಬಿಲ್ಡಿಂಗ್, ಮಷಿನ್, ಸ್ಟಾಕ್, ಡೆಟರ್ಸ್, ಬ್ಯಾಂಕ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಮತ್ತೆ ಬಂದಿದೆ, ಅದನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಬೇಕು. ಡೆಬಿಟ್. ರಾಕೇಶ್ ಲಿಮಿಟೆಡ್ ಅಕ್ವೈರ್ಡ್ ದ ಬಿಸ್ನೆಸ್ ಆಫ್ ಪ್ರಕಾಶ್ ಲಿಮಿಟೆಡ್ ಅಂಡ್ ಅಗ್ರಿ ಟು ಟೇಕ್ ಓವರ್ ದ ಅಸೆಟ್ಸ್ ಎಕ್ಸೆಪ್ಟ್ ಡೆಟಾಸ್ ಅಂಡ್ ಕ್ಯಾಶ್, ಬಟ್ ಟುಕ್ ಓವರ್ ನೋ ಲಯಬಿಲಿಟಿ. ನೋಡಿ, ಡೆಟಾಸ್ ನು ತಗೊಂಡೋಗಿಲ್ಲ, ಕ್ಯಾಶ್ ನು ತಗೊಂಡೋಗಿಲ್ಲ, ಲಯಬಿಲಿಟೀಸ್ ನು ತಗೊಂಡೋಗಿಲ್ಲ. ಹಾಗಾದ್ರೆ ಏನ್ ತಗೊಂಡೋಗನೆ? ಬಿಲ್ಡಿಂಗ್, ಮಷಿನರಿ, ಸ್ಟಾಕ್ ಮೂರೇ. ಲಯಬಿಲಿಟೀಸ್ ಸಂಡ್ರಿ ಕ್ರೆಡಿಟರ್ ಒಂದೇ ಇರೋದು, ಅದನ್ನು ತಗೊಂಡೋಗಿಲ್ಲ. ಅರ್ಥಾಗ್ತಿದ್ಯಾ? ಈಗೇನ್ ನೋಡ. However, agreed to pay sundry creditors out of the collections of sundry debtors which amounted to ₹65,000. ನೋಡಿ, ಡೆಟಾಸ್ ನ 65,000 ರೂಪಾಯಿ ದುಡ್ಡು ಬಂದಿದೆ. 70,000 ಬರಬೇಕಾಗಿತ್ತು, 65,000 ದುಡ್ಡು ಬಂದಿದೆ. ಬಂದು ಏನಾಗಿದೆ ಅಂತ ಹೇಳಿದ್ರೆ, ಸೊ ಡೆಟಾಸ್ 70,000 ಇರೋದು ಎಷ್ಟಕ್ಕೆ ರಿಯಲೈಸ್ ಆಗಿದೆ? 65,000 ರಿಯಲೈಸ್ ಆಗಿದೆ. ಆ 65,000 ಆರಾಮಾಗಿ ಸಂಡ್ರಿ ಕ್ರೆಡಿಟರ್ಸ್ ಎಷ್ಟು ಕೊಡಬೇಕು? 50,000 ಕೊಟ್ಟು ಕಳಿಸಬಹುದು. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಏನಂತ ಇದೆ, ರಾಕೇಶ್ ಲಿಮಿಟೆಡ್ ಡಿಸ್ಚಾರ್ಜ್ ದ ಪರ್ಚೇಸ್ ಕನ್ಸಿಡರೇಷನ್ ಬೈ ಅಲಾಟ್ಮೆಂಟ್ ಆಫ್ 10 equity shares ಫಾರ್ ಎವ್ರಿ 20 shares ಹೇಳ್ಡ್ ಇನ್ ಪ್ರಕಾಶ್ ಲಿಮಿಟೆಡ್ ಆಫ್ ₹10 each ಅಟ್ ಮಾರ್ಕೆಟ್ ಪ್ರೈಸ್ ಆಫ್ 20 each ಅಂಡ್ ₹5 ಇನ್ ಕ್ಯಾಶ್ ಫಾರ್ ಎವ್ರಿ ಶೇರ್ಸ್ ಇನ್ ಪ್ರಕಾಶ್ ಲಿಮಿಟೆಡ್ ಅಂಡ್ ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಅಮೌಂಟೆಡ್ ಟು ₹5,000 ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪಿಸಿ ಏನ್ ಕೊಡ್ತಾ ಇದ್ದಾರಂತೆ ಅಂದ್ರೆ, ಪ್ರತಿ ನೋಡಿ ಇಲ್ಲಿದೆ, ಇನ್ನೊಂದ್ಸರಿ ಓದ್ತೀನಿ. ಪರ್ಚೇಸ್ ಕನ್ಸಿಡರೇಷನ್ ಅಲಾಟ್ಮೆಂಟ್ ಆಫ್ 10 equity shares ಫಾರ್ ಎವ್ರಿ 20 shares ಅಂದ್ರೆ, ಇಲ್ಲಿ ಪ್ರಕಾಶ್ ಲಿಮಿಟೆಡ್ ಇರೋ 20 shares ಗೆ ನಾವ್ ಎಷ್ಟು ಕೊಡ್ತಾ ಇದೀವಿ? 10 shares ಅಂದ್ರೆ 20 ಗೆ 10 shares ಕೊಡ್ತಾ ಇದೀವಿ. ಬಟ್ ಮಾರ್ಕೆಟ್ ಅಲ್ಲಿ ಅದ್ರ ಬೆಲೆ ಎಷ್ಟಿದೆ? 10 ರೂಪಾಯಿದು 20 ರೂಪಾಯಿ ಇದೆ. ಅದು ಬಿಟ್ಟು ಒಬ್ಬೊಬ್ಬ ಶೇರ್ ಹೋಲ್ಡರ್ಗೆ ಕ್ಯಾಶ್ ಅಲ್ಲಿ 5 ರೂಪಾಯಿ ಕೊಡ್ತಾ ಇದೀವಂತೆ. ನೀವೇ ಹೇಳಿ, ಇದ್ ಯಾವ ಮೆಥಡ್ ಅಲ್ಲಿ ಇದೆ ಅಂತ ನೋಡೋಣ. ನೆಟ್ ಪೇಮೆಂಟ್ ಮೆಥಡ್ ಅಲ್ಲಿ ಇದೆ. ಯಾಕೆ ಅಂದ್ರೆ, ಎಷ್ಟು ಶೇರ್ಸ್ ಗೆ ಎಷ್ಟು ಶೇರ್ಸ್, ಒಬ್ಬೊಬ್ಬರಿಗೆ ಎಷ್ಟು ಕ್ಯಾಶ್, ಎಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಶೋ ದ ನೆಸೆಸರಿ ಲೆಕ್ಚರ್ ಅಕೌಂಟ್ಸ್ ಟು ಕ್ಲೋಸ್ ದ ಬುಕ್ಸ್ ಆಫ್ ಪ್ರಕಾಶ್, ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಇನ್ ದ ಬುಕ್ಸ್ ಆಫ್ ರಾಕೇಶ್ ಲಿಮಿಟೆಡ್ ಆಫ್ಟರ್ ಅಕ್ವಿಸಿಷನ್ ಅಂತ ಹೇಳಿದ್ದಾರೆ. ಕರೆಕ್ಟ್ ಏನಪ್ಪ? ಈಗ ಇದು 2020 ಕ್ವಶನ್ ಪೇಪರ್, 12 marks ಗೆ ತುಂಬಾ ಬ್ಯೂಟಿಫುಲ್ ಆಗಿರೋ ಕ್ವಶನ್. ಕರೆಕ್ಟಾ? ಫಸ್ಟ್ ಏನ್ ಮಾಡಬೇಕು? ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ನೆಟ್ ಪೇಮೆಂಟ್ ಮೆಥಡ್. ಯಾಕೆ ಅಂತ ಹೇಳಿದ್ರೆ, ನೋಡಿ, ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾರೆ. ಕರೆಕ್ಟಾ? ನೋಡಿ, ಪ್ರಕಾಶ್ ಲಿಮಿಟೆಡ್ ಅಲ್ಲಿ ಒಟ್ಟು ಎಷ್ಟು ಶೇರ್ಸ್ ಇದೆಯಪ್ಪ ಅಂದ್ರೆ, 30,000 shares ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ. ನೋಡಿ, ಪ್ರತಿ 20 ಶೇರ್ಗೆ ಎಷ್ಟು ಕೊಡ್ತಾ ಇದ್ದಾನಪ್ಪ? 10 shares ಕೊಡ್ತಾ ಇದ್ದಾರೆ. ನೋಡಿ, ಪ್ರತಿ 20 ಶೇರ್ಗೆ ಎಷ್ಟು ಕೊಡ್ತಾ ಇದ್ದಾರೆ? 10 shares ಕೊಡ್ತಾ ಇದ್ದಾರೆ. ಎಷ್ಟು ರೂಪಾಯಿ ಪ್ರಕಾರ? 10 ರೂಪಾಯಿ ಪ್ರಕಾರ. ಮಾರ್ಕೆಟ್ ಅಲ್ಲಿ ಎಷ್ಟಿದೆ? 10 ರೂಪಾಯಿ ಜಾಸ್ತಿ ಆಗಿದೆ ಅಂತ ಅಂದ್ರೆ 20 ರೂಪಾಯಿ ಪ್ರಕಾರ. ಅಲ್ಲಿಗೆ ಇದರಲ್ಲಿ 15,000 × 20 ಅಂದ್ರೆ ಮತ್ತೆ ಎಷ್ಟು ಕೊಡ್ತಾ ಇದ್ದಾನೆ? 3 lakh ಕೊಡ್ತಾ ಇದ್ದಾರೆ. ಹಾಗೆ ಕ್ಯಾಶ್ ಎಷ್ಟು ಕೊಡ್ತಾ ಇದ್ದಾರಂತೆ? 30,000 ಶೇರ್ ಹೋಲ್ಡರ್ಸ್ ಇದ್ದಾರೆ, ಒಬ್ಬೊಬ್ಬರಿಗೆ 5 ರೂಪಾಯಿ ಕ್ಯಾಶ್ ಕೊಡ್ತಾ ಇದ್ದಾರೆ. ಅಲ್ಲಿಗೆ 1.5 lakh ಕ್ಯಾಶ್ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಒಟ್ಟು ಪಿಸಿ ಎಷ್ಟಾಯ್ತು? 4.5 lakh ಆಯ್ತು. ಮುಗಿತೇನಪ್ಪ ಪಿಸಿ ಕತೆ? ಪಿಸಿ ಇಷ್ಟೇ. ನೆಟ್ ಪೇಮೆಂಟ್ ಮೇಲೆ ಬಾರಿ ಈಸಿ. ಅರ್ಥ ಆಯ್ತಾ? ಇದು ಅರ್ಥ ಆಯ್ತಾ ಇಲ್ಲ? ಇನ್ನೊಂದ್ಸರಿ ಹೇಳ್ಬೇಕನ್ನ ಕ್ಯಾಲ್ಕುಲೇಷನ್ ಇನ್ನೊಂದ್ಸರಿ ನೋಡಪ್ಪ. ನಿನ್ ಕಂಪನಿಲಿ ಇರೋ 20 ಶೇರ್ಗೆ ನನ್ ಕಂಪನಿಗು 10 shares ಕೊಡ್ತಾ ಇದ್ದೀನಿ. ಅಲ್ಲಿಗೆ 30,000 shares ಅಲ್ಲಿ 20 ಗೆ 10 ಅಂದ್ರೆ 15,000 shares ಬರುತ್ತೆ. 15,000 × 20 ರೂಪಾಯಿ ಎಷ್ಟಪ್ಪ ಆಯ್ತು? 3 lakh ಆಯ್ತು. 15×2 = 30. ಕರೆಕ್ಟಾ? ಹಾಗೆ ಕ್ಯಾಶ್ ಅಲ್ಲಿ ಎಷ್ಟು ಕೊಡ್ತಾ ಇದಾರಂತೆ? ಪ್ರಕಾಶ್ ಕಂಪನಿನಲ್ಲಿ 30,000 ಜನ ಇದ್ದಾರೆ ಶೇರ್ ಹೋಲ್ಡರ್ಸ್, ಒಬ್ಬೊಬ್ಬರಿಗೆ ಎಷ್ಟು ಎಷ್ಟು ಕೊಡ್ತಾ ಇದಾರಂತೆ? 5 rupees ಕ್ಯಾಶ್ ಕೊಡ್ತಾರೆ, 1.5 lakh ಕ್ಯಾಶ್ ಕೊಡ್ತಾರೆ. ಅಲ್ಲಿಗೆ ಟೋಟಲ್ ಪಿಸಿ ಎಷ್ಟಾಯ್ತು? 4.5 lakh ಆಯ್ತು. ಕರೆಕ್ಟಾ? ಈಗ ಲೆಡ್ಜರ್ಸ್ ಇನ್ ದ ಬುಕ್ಸ್ ಆಫ್ ಪ್ರಕಾಶ್ ಲಿಮಿಟೆಡ್,
ಏನ್ ಅಡ್ಜಸ್ಟ್ ಮಾಡ್ಬೇಕಪ್ಪ, ರಿಯಲೈಸೇಷನ್ ಅಕೌಂಟ್ ಮಾಡ್ಬೇಕು. ಕರೆಕ್ಟಾ? ಈ ರಿಯಲೈಸೇಷನ್ ಅಕೌಂಟ್ ಮಾಡಬೇಕಾದ್ರೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಏನಂತ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ್ಯಾವ ಅಸೆಟ್ಸ್ ತಗೊಂಡೋಗ್ತಾ ಇದ್ದೇನೆ, ಯಾವ್ಯಾವ ಅಸೆಟ್ಸ್ ತಗೊಂಡೋಗ್ತಾ ಇಲ್ಲ ಎಲ್ಲ ಬರೆದು ಬಿಡಿ. ಅರ್ಥ ಆಗ್ತಿದ್ಯಾ? ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬಿಟ್ಟು. ಈಗ ಬಿಲ್ಡಿಂಗ್ ಎಷ್ಟು ಕಪ್ಪ ತಗೊಂಡೋಗ್ತಾ ಇದ್ದೇನೆ, ಎಷ್ಟು ಕಪ್ಪ, ಎಷ್ಟಪ್ಪ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ? ಆಮೇಲೆ ಏನಿದೆಯಪ್ಪ? ಮೆಷಿನರೀಸ್ ಎಷ್ಟಪ್ಪ ಇದೆ? ಮೆಷಿನರಿ. ಆಮೇಲೆ ಏನಿದೆಯಪ್ಪ? 35,000 ಸ್ಟಾಕ್, 35,000. ಆಮೇಲೆ ಏನಪ್ಪ ಇದೆ? ಡೆಟಾರ್ಸ್ ಇದೆ. ಎಷ್ಟಪ್ಪ ಇದೆ ಸರ್? ಎಕ್ಸೆಪ್ಟ್ ಡೆಟಾರ್ಸ್ ಅಂಡ್ ಕ್ಯಾಶ್ ಅಂತ ಇದೆ ಸರ್. ಇರ್ಲಿ, ಡೆಟಾರ್ಸ್ ನ ಬರೀರಿ. 70,000 ಕ್ಯಾಶ್ ಮಾತ್ರ ಬರೀರಿ, ಯಾಕೆಂದ್ರೆ ಕ್ಯಾಶ್ ಅಕೌಂಟ್ ಮಾಡ್ತೀವಿ ಅದಕ್ಕೋಸ್ಕರ. ಹಾಗೆ ಕ್ರೆಡಿಟಾರ್ಸ್ ಇದಾರಲ್ಲಪ್ಪ, ತಗೊಂಡೋಗ್ತಾ ಇಲ್ಲ ಆದ್ರೂ ಬರೀಬೇಕು, ಯಾಕೆ ಅಂತ ಹೇಳ್ತೀನಿ ಈಗ. ಓಕೆನಾ? 50,000. ಈಗ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಪಿಸಿ ಎಷ್ಟು ಕೊಡ್ಬೇಕು? 4,50,000. ಈಗ ಯಾವ ಅಸೆಟ್ ತಗೊಂಡೋಗಿಲ್ಲ? ಡೇಟಾಸ್ ತಗೊಂಡೋಗಿಲ್ಲ. 70,000 ರೂಪಾಯಿ ಡೇಟಾ ಎಸ್ಟಿಕ್ ಮಾಡ್ತಾ ಇದೀವಿ, 65,000. ಹಾಗಾದ್ರೆ ಬೈ ಬ್ಯಾಂಕ್ ಅಕೌಂಟ್ ಡೇಟಾಸ್ ರಿಯಲೈಸ್ 65,000. ಬಂದಿರೋದ್ರಲ್ಲಿ ಯಾರು ಕೊಡೋಣಪ್ಪ? ಈಕ್ವಿಟಿ ಶೇರ್. ನಿನ್ ಮಗ ಕ್ರೆಡಿಟಾಸ್ ಕೊಡ್ಬೇಕು ತಾನೆ? ಕ್ರೆಡಿಟಾಸ್ ತಗೊಂಡೋಗ್ತಾ ಇಲ್ಲ. ಕರೆಕ್ಟಾ? ಎಷ್ಟು ಕೊಡ್ಬೇಕು ಕ್ರೆಡಿಟಾಸ್ಗೆ? 50,000 ಕೊಟ್ಬಿಡೋಣ. ಆಯ್ತಾ? ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅವನ್ ಕೊಡ್ತಾ ಇಲ್ಲ, ಹೊಸ ಕಂಪನಿ ಕೊಡ್ತಾ ಇದೆ, ಅದಕ್ಕೆ ಇಲ್ಲಿ ಬರೆಯಕ್ ಹೋಗ್ಬೇಕು. ಅರ್ಥ ಆಗ್ತಿದ್ಯಾ? ಈಗ ಪ್ರಾಫಿಟ್ ಎಷ್ಟು ಬಂದಿದೆ, ಲಾಸ್ ಎಷ್ಟು ಬಂದಿದೆ ನೋಡೋಣ. ಈ ಕಡೆ 5,65, ಈ ಕಡೆ 2,320, 3,70, 4,00 ಇದೆ, ಈ ಕಡೆ ಜಾಸ್ತಿ ಇದೆ. 565,000. ಸೊನ್ನೆ 10, 15, 20, 20, 26, 4, 1, 5. ಎಷ್ಟು ಕೊಡ್ತಾ ಇದಪ್ಪ ಪ್ರಾಫಿಟ್ ಎಷ್ಟು ಬರ್ತಾ ಇದೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಪ್ರಾಫಿಟ್ ಎಷ್ಟು ಬರುತ್ತೆ? 160,000 ಬರುತ್ತೆ. ಈಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡೋಣ. ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ 3,00,000 ಇದೆ. ಹಾಗೆ ಜನರಲ್ ರಿಸರ್ವ್ ಎಷ್ಟಿದ್ಯಪ್ಪ? 10,000. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಪ್ಪ ಇದೆ? 20,000. ರಿಯಲೈಸೇಷನ್ ಅಲ್ಲಿ ಪ್ರಾಫಿಟ್ ಎಷ್ಟಪ್ಪ ಬಂದಿದೆ? 1,60,000. ಅಲ್ಲಿಗೆ ಟೋಟಲ್ ಎಷ್ಟು ಕೊಡ್ಬೇಕಪ್ಪ ಇವ್ರಿಗೆ ಅಂದ್ರೆ 4,90,000 ದುಡ್ಡು ಕೊಡ್ಬೇಕು. ಕರೆಕ್ಟ್ ಏನಪ್ಪ? ಇದರಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಲಾಸು ಎಷ್ಟಿದೆಯಪ್ಪ? 20,000 ಇದೆ. ಕರೆಕ್ಟೇನಾ? ಹಾಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಯಾವ ಕಂಪನಿ ಇದು? ರಾಕೇಶ್ ಕಂಪನಿ ಇದು. ಎಷ್ಟು ಕೊಡ್ತಾ ಇದ್ರಪ್ಪ ಈಕ್ವಿಟಿ ಶೇರ್ಸ್? 3,00,000. 3,00,000 ಕೊಡ್ತಾ ಇದ್ದಾರೆ. ಇನ್ ಕ್ಯಾಶ್ ಎಷ್ಟು ಕೊಡ್ಬೇಕು? ಉಳಿದಿದ್ದನ್ನ ಕ್ಯಾಶ್ ಅಲ್ಲಿ ಕೊಡೋಣ. 1,70,000 ಕ್ಯಾಶ್ ಅಲ್ಲಿ ಕೊಡೋಣ. ಆಯ್ತೇನಪ್ಪ? ಈಗ ಫೈನಲ್ ಆಗಿ ಬ್ಯಾಂಕ್ ಅಥವಾ ಕ್ಯಾಶ್ ಅಕೌಂಟ್ ಮಾಡೋಣ. ನಮ್ಮ ಹತ್ರ ಕ್ಯಾಶ್ ತಗೊಂಡೋಗಿಲ್ಲ, ಓಪನಿಂಗ್ ಬ್ಯಾಲೆನ್ಸ್ 20,000 ಕ್ಯಾಶ್ ಇತ್ತು. ಕರೆಕ್ಟ್ ಏನಪ್ಪ ಸರ್? 5,000 ಬ್ಯಾಂಕ್ ಅಲ್ಲಿ. 5,000 ಕ್ಯಾಶ್ ಇತ್ತು. ಪಿಸಿ ಇನ್ ಕ್ಯಾಶ್ ಎಷ್ಟು ಕೊಡ್ತಾರಪ್ಪ ರಾಕೇಶ್ ಅವರು? ಕ್ಯಾಶ್ 1,50,000 ಕೊಡ್ತಾರೆ. ಅಲ್ಲಿಗೆ ಒಟ್ಟು ಎಷ್ಟಪ್ಪ ಇದೆ? 1,55,000 ಇದೆ. ಕರೆಕ್ಟೇನಾ? 1,55,000. ಮತ್ತೆ ಡೆಟಾರ್ಸ್ ಬೇರೆ ರಿಯಲೈಸ್ ಆಗಿದೆಯಲ್ವಾ? ಡೆಟಾರ್ಸ್ ಎಷ್ಟಿಗೆ ಸೇಲ್ ಮಾಡಿದ್ಯಪ್ಪ? 65,000 ರೂಪಾಯಿ ಮಾಡಿದ್ವಿ. ಅಲ್ಲಿಗೆ ದುಡ್ಡು ಒಟ್ಟು ಎಷ್ಟಿದ್ಯಪ್ಪ? 2,20,000 ಇದೆ. ಇದರಲ್ಲಿ ಫಸ್ಟ್ ಕ್ರೆಡಿಟಾರ್ಸ್ ಎಷ್ಟಪ್ಪ ಕೊಟ್ವಿ? 50,000. ಕರೆಕ್ಟ್ ಏನಪ್ಪ? 50 ಅಂದ್ರೆ ಇನ್ ಉಳಿದಿದ್ದೆಲ್ಲ ಯಾರಿಗಪ್ಪ ಕೊಡ್ಬೇಕು? ಈಕ್ವಿಟಿ ಶೇರ್ ಹೋಲ್ಡರ್ಸ್. ಎಷ್ಟು ಕೊಡ್ಬೇಕಪ್ಪ? ಇದೆಯಲ್ಲಪ್ಪ ಅಲ್ಲಿ ಇದೆ ಸರ್. ಆಶ್ಚರ್ಯಪ್ಪ, ಇದು ಇದು ಟ್ಯಾಲಿ ಆಗಿದೆ.
ಬ್ಯಾಲೆನ್ಸ್ ಶೀಟ್ ಮಾಡ. ಈಗ ಬ್ಯಾಲೆನ್ಸ್ ಶೀಟ್ ಆಫ್ ರಾಕೇಶ್ ಲಿಮಿಟೆಡ್, ಈಕ್ವಿಟಿ ಅಂಡ್ ಲಯಬಿಲಿಟಿ. ಮೊದಲನೇದು ಶೇರ್ ಹೋಲ್ಡರ್ಸ್ ಫಂಡ್, ಇದರಲ್ಲಿ ಶೇರ್ ಕ್ಯಾಪಿಟಲ್ ನೋಡಿ, ಶೇರ್ ಕ್ಯಾಪಿಟಲ್ ಒಟ್ಟು 300,000 ಇದೆ. ಇದರಲ್ಲಿ ಅರ್ಧ ಶೇರ್ ಕ್ಯಾಪಿಟಲ್, ಅರ್ಧ ಶೇರ್ ಪ್ರೀಮಿಯಂ. ಅದಕ್ಕೆ 150,000 ಶೇರ್ ಕ್ಯಾಪಿಟಲ್. ಎರಡನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಶೇರ್ ಪ್ರೀಮಿಯಂ 150,000. ಎರಡನ್ನು ಸಪರೇಟ್ ಸಪರೇಟ್ ಮಾಡ, ಅಷ್ಟೇ ಇದೆ. ಯಾಕೆಂದ್ರೆ 15,000 ಶೇರ್ಸ್, 10 ರೂಪಾಯಿ ಶೇರ್ ಪ್ರೈಸ್, 10 ರೂಪಾಯಿ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ. ಅದಕ್ಕೆ ಪ್ರೀಮಿಯಂ ಬೇರೆ, ಶೇರ್ ಕ್ಯಾಪಿಟಲ್ ಬೇರೆ ಬರ್ದಿದ್ದೀನಿ. ಎರಡನೇದು ನಾನ್ ಕರೆಂಟ್ ಲಯಬಿಲಿಟಿ. ಈಗ ಸದ್ಯಕ್ಕೆ ಏನು ಈ ಪ್ರಾಬ್ಲಮ್ ಇಲ್ಲ, ಓಕೆನಾ. ಮೂರನೇದು ಕರೆಂಟ್ ಲಯಬಿಲಿಟಿ, ದೇವರಣೆಗೂ ಅದೂ ಇಲ್ಲ. ಯಾಕೆಂದ್ರೆ ಇರೋ ಬರೋದಲ್ಲ, ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದೀವಿ. ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಎಷ್ಟಪ್ಪ? 300,000. ಅಸೆಟ್ ಸೈಡ್ ನೋಡೋಣ. ಅಸೆಟ್ ಸೈಡ್ ಅಲ್ಲಿ ಬಿಲ್ಡಿಂಗ್ ಎಷ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ? 1.5 ಲಕ್ಷ ಅಷ್ಟೇ ಹೇಳಿದ್ದಾನೆ, ಕರೆಕ್ಟ್ ಏನಪ್ಪ? ಮೆಷಿನರಿ ಎಷ್ಟಕ್ಕೆ ತಗೊಂಡು ಹೋಗಿದ್ದಾನಪ್ಪ? 1 ಲಕ್ಷ. 1 ಲಕ್ಷ ಸ್ಟಾಕ್ ಎಷ್ಟಕ್ಕೆ ತಗೊಂಡು ಹೋಗಿದ್ದಾನಪ್ಪ? 35,000. 35,000 ಕರೆಕ್ಟ್ ಏನಪ್ಪ? ಬೇರೆ ಇನ್ನೇನಿದೆಪ್ಪ? ಬೇರೆ ಇನ್ನೇನಿದೆ? ಓಕೆ ಓಕೆ ಓಕೆ. ಈಗ ಟೋಟಲ್ ಇಷ್ಟು ಬಂದಿದೆ. ಈಗ ಕ್ಯಾಶ್ 5,000 ತಗೊಂಡೋಗಿದ್ದಾನಲ್ವಾ, ಓಕೆ. ಈಗ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ? 2,85,000. ಇದನ್ನ 3 ಲ್ಯಾಕ್ಸ್ ಬರೀರಿ. ಉಳಿದಿರೋದನ್ನ 15,000 ರೂಪಾಯಿನ, ಓಕೆನಾ, 15 ಎಷ್ಟು 15,000 ಗುಡ್ ವಿಲ್ ಅಂತ ಕರಿ. ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿ. ಏನೇನಪ್ಪ ಎಸ್ ಸರಿಯಾಗಿ ಗುಡ್ ವಿಲ್ 15,000 ಅಷ್ಟೇ ಬಂದಿದ್ದಾರೆ.